ನಟ ದರ್ಶನ್ ಅವರಿಗೆ ಅವಮಾನ ಮಾಡಿರುವ ಕಿಡಿಗೇಡಿಗೆ ಶಿಕ್ಷೆ ಪಡಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪತ್ರಿಕಾಗೋಷ್ಠಿ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ದಿನಾಂಕ 18/12/2022 ರಂದು ಹೊಸಪೇಟೆ ನಗರದಲ್ಲಿ ಕನ್ನಡ ಚಿತ್ರನಟ ದರ್ಶನ್ ಅವರು ತಮ್ಮ ಕ್ರಾಂತಿ ಚಲನಚಿತ್ರದ ಹಾಡಿನ ಬಿಡುಗಡೆಗೊಳಿಸುವ ಕಾರ್ಯಕ್ರಮದಲ್ಲಿ ಅವರ ಮೇಲೆ ಕಿಡಿಕೇಡಿಯೊಬ್ಬ ಚಪ್ಪಲಿ ಎಸೆದು ಅವಮಾನ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಕೂಡಲೇ ಆ ವ್ಯಕ್ತಿಯನ್ನ ಬಂಧಿಸಿ ಕುಲಂಕುಷವಾಗಿ ವಿಚಾರಣೆ ಮಾಡಿ ಅವಮಾನ ಮತ್ತು ಅವನು ಯಾರ ಕುಮ್ಮಕ್ಕಿನಿಂದ ಮಾಡಿರುವವನು ಅವರನ್ನ ಬಂಧಿಸಿ ಮುಂದೊಂದು ದಿನ ಯಾವ ಕಲಾವಿದರಿಗೂ ಯಾರು ಈ ರೀತಿಯಾಗಿ ಮಾಡದಂತೆ ನ್ಯಾಯಯುತ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜಕುಮಾರ್ ಅಭಿಮಾನಿ ಬಳಗ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಪಾಲ್ಗೊಂಡಿದ್ದರು ವರ್ತಿಕರ ಮಾಲತೇಶ ಶೆಟ್ಟರ್ ಕೃಷ್ಣಂತ ಟಿವಿ ಹೊಸಪೇಟೆ ಹೆಚ್ಚಿನಾಗಿ ಮಾತಾಡೋದು ಯಾಕಂದ್ರೆ ನಮ್ಮ ಜನ ಹಳ್ಳಿಗೆ ಹೋದಾಗ ಕೆಲವು ಭಾವನೆಗಳು ಮಂಡ್ಯದಲ್ಲೇ ಇನ್ನೊಂದು ಕೆಲವು ನಡೀತಾ ಇದೆ ಹೊಸಪೇಟೆ ಅಂದ ತಕ್ಷಣ ಇವರು ಕೆಟ್ಟರಪ್ಪ ಅಂತ ಹೇಳಿ ಅಲ್ಲಿ ಕಪ್ಪು ಕಡೆಯಲ್ಲಿ ನಮ್ಮ ರೈತರು ಕೂಡ ಹೋಗಿರೋದಲ್ಲಿ ಕೆಲವು ದುರ್ಗಂತ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹೋಗಿದ್ದಾರೆ ಅಲ್ಲಿ ಮೈಸೂರಾಗಲಿ ಚಿಕ್ಕಮಂಗಳೂರಾಗಲಿ ಅಲ್ಲಿ ಅವ್ರ ಪ್ಯಾರೆಂಟ್ಸ್ ಹಿಂಗೆ ಹೊಸಪೇಟೆ ಜನ ಮಾಡಿದಾರೆ ಅಂತ ಹೇಳಿ ಅವ್ರು ನಮ್ಮವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಏನೇ ಇದ್ರೆ ಕಾನೂನು ರೀತಿಯಾಗಿ ಅವ್ರು ಶಿಕ್ಷೆ ಆಗಿರಬೇಕು ನಾವೇ ಹೊಸಪೇಟೆಲ್ಲಾದ್ರು ನಾವೇನು ದರ್ಶನರಿಗೆ ನ್ಯಾಯ ಇದೆಯಲ್ಲ ನಮಗೆ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಎಲ್ಲರೂ ಯಾಕೆ ನಮ್ಮರೇ ನಮಗೆ ಅವರು ಇವರು ಏನಿಲ್ಲ ಎಲ್ಲರಿಗೆ ಗೌರವ ಕೊಟ್ಟು ಹೊಸಪೇಟೆಯಿಂದ ನನ್ನ ಮಾತು ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಎಲ್ಲರೂ ಮಾಡ್ತಾ ಇದ್ದಾರೆ ಹೊಸಪೇಟೆ ಆ ಒಂದು ಅಪ್ಪ ಅಭಿಮಾನಿಗಳು ಆಮೇಲೆ ಹೊಸಪೇಟೆ ಜನ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಏನೊಂದು ದರ್ಶನ ಅವರ ಮೇಲೆ ಒಂದು ಕೃತ್ಯ ಮಾಡಿದ್ದಾರೆ ಅವ್ರ ಮುಂದಿನ ದಿನದಲ್ಲಿ ಇದು ಮಾಡ್ತೀವಿ ಹಂಗ ಮಾಡ್ತಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಈ ಒಂದು ನಮ್ಮ ವಿಜಯನಗರ ಜಿಲ್ಲೆಯ ಒಂದು ಹೊಸಪೇಟೆ ಜನತೆಯ ಪರವಾಗಿ ನಾವು ದರ್ಶನ್ ಸರ್ ಅವರಿಗೆ ಮೊದಲನೇದಾಗಿ ನಮ್ಮದು ಕ್ಷಮೆ ಕೇಳ್ತಿದ್ದೀವಿ ಯಾಕಪ್ಪ ಅಂತಂದ್ರೆ ಯಾರೂ ಮಾಡಿದ ತಪ್ಪಿಗೆ ಇವತ್ತು ಒಂದು ಹೊಸಪೇಟೆ ಒಂದು ಕೆಟ್ಟ ಹೆಸರು ಬಂದಿದೆ ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಮಾಡಿ ನೀವು ಯಾರು ಒಂದು ಕೃತ್ಯ ಮಾಡಿದರೆ ಆ ವ್ಯಕ್ತಿನ ಆದಷ್ಟು ಬೇಗ ಕಂಡಿಸಬೇಕಂತ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಒಂದು ಎಲ್ಲರೂ ಸೇರ್ಕೊಂಡು ಮನವಿ ಕೂಡ ಕೊಡ್ತಾ ಇದ್ದೀವಿ ನಿಮ್ಮ ಅಭಿಮಾನಿಗಳಿಗೆ ಒಂದು ನಿಮ್ಮ ನಿಮ್ಮ ಮೂಲಕ ಒಂದು ಒಂದು ಮಾಹಿತಿ ಕೊಡಬೇಕು ಏನಪ್ಪ ಅಂತಂದ್ರೆ ಸುಮ್ಮನೆ ಹೀಗೆ ಟ್ರೋಲ್ ಮಾಡೋದಲ್ಲ ಅಪ್ಪ ಅಭಿಮಾನಿಗಳು ಹೊಸಪೇಟೆ ಜನ ಇಂತ ಹಿಂಗೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇದನ್ನ ಈಗಲೇ ಶಾಂತಿಯುತವಾಗಿ ಒಂದು ಶ್ರಾವಣ ಆವರಣ ಹೇಳ್ಬಿಟ್ಟು ಅದಕ್ಕೆ ಶಾಂತಿಯುತ ಇರಬೇಕಂತ ಹೇಳ್ತಾ ಇದ್ದೀನಿ ಹಾಗೇನೆ ಅವತ್ತಿನ ದಿವಸ ಏನು ನಮ್ಮ ಹೊಸಪೇಟೆಯಲ್ಲಿ ವಾಲ್ಮೀಕಿ ಸರ್ಕಲ್ಲಿ ಸುಮಾರು ಒಂದು 30-40 ಸಾವಿರ ಜನ ಕಲ್ತಿದ್ರು ಬರೀ ಹೊಸಪೇಟೆ ಒಂದೇ ಜನ ಅಲ್ಲ ಕೊಪ್ಪಳ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮದಿಂದ ಬಂದಿದ್ದಾರೆ ಆಮೇಲೆ ಕಂಪ್ಲಿ ಗಂಗವತಿ ಅಭಿಬಮ್ಮಳ್ಳಿ ಸಂಡೂರು ಸುತ್ತಮುತ್ತ ಪ್ರತಿಯೊಂದು ಗ್ರಾಮದಿಂದ ಬಂದಿದ್ದಾರೆ ಹೊಸಪೇಟೆಯಲ್ಲಿ ಮಾಡಿದ್ದಾರೆ ಅಂತೇಳಿ ಯಾರನ್ನೂ ಒಂದು ಕಣ್ಣು ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಇದೇ ಹುಡುಗ ವ್ಯಕ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದು ಕಾನೂನು ಇವತ್ತು ಕ್ರಮ ತಗೊಂಡಿದೆ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಒಂದು ಏನು ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಆ ಪೊಲೀಸ್ ಇಲಾಖೆಯನ್ನು ಆದಷ್ಟು ಬೇಗ ಅವ್ರನ್ನು ಬಂಧಿಸ್ತಾರೆ ಬಂಧಿಸಿದ ಮೇಲೆ ಆ ವ್ಯಕ್ತಿ ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಲ್ಲಿವರೆಗೂ ದಯವಿಟ್ಟು ನೀವೆಲ್ಲರೂ ಒಂದು ಶಾಂತಿಯಿಂದ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಉದ್ದೇಶ ಏನಂದ್ರೆ ಇವತ್ತು 18 ತಾರೀಕು ರಾತ್ರಿ ಚಿತ್ರದ ಒಂದು ಪರಿಸರದಲ್ಲಿ ಆಡಿಯೋ ರಿಲೀಸ್ ಟೈಮಲ್ಲಿ ಒಂದು ಕೃತ್ಯನ್ನ ಇವತ್ತು ಹೊಸಪೇಟೆಯಲ್ಲಿ ಮಾಡಿದಾರೆ ಅಂತ ತುಂಬಾ ಟ್ರೋಲ್ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆದ್ರೂ ಈಗ ನಾವು ಏನು ಮಾತಾಡಕ್ಕೆ ಬರಲ್ಲ ಅದು ಅವನು ಯಾರು ಈ ಒಂದು ಕೃತ್ಯ ಎಸಗಿದ್ದಾನೆ ಅವ್ನು ಸಿಗೋ ತನಕ ನಾವು ತಾಳ್ಮೆಯನ್ನು ಕಾಪಾಡಬೇಕು ಹಾಗೂ ಅವ್ರ ಅಭಿಮಾನಿಗಳು ಕೂಡ ಈ ಹೊಸಪೇಟೆ ಮೇಲೆ ಕಟ್ಟಿರತಕ್ಕಂತ ಪಟ್ಟನ ದಯವಿಟ್ಟು ಇನ್ ಮುಂದೆ ಯಾವ್ದು ಹೊಸಪೇಟೆ ಅಂತ ತಿಳ್ಕೊಳಕ್ಕೋರೆ ಪ್ರತಿಯೊಬ್ಬ ನಟ ಸಣ್ಣ ನಟ ಬಂದರೂ ಕೂಡ ಇಲ್ಲಿ ಹೊಸಪೇಟೆ ಎತ್ಕೊಂಡು ನಾವು ಮೆರೆಸ್ತೀವಿ ಈ ಕೃತ್ಯ ಮಾಡಿರೋನು ಯಾವನಂತ ಆದಷ್ಟು ಬೇಗ ಸಿಗ್ತಾನೆ ಅಲ್ಲಿವರೆಗೂ ಯಾರು ತಾಳ್ಮೆನ ಕಳ್ಕೊಳಕ್ ಹೋಗ್ಬೇಡ್ರಿ ಅವತ್ತು ನಮ್ಮ ದರ್ಶನ್ ಸರ್ ಜೊತೆಗೆ ಇಲ್ಲಿ ಅಪ್ಪ ಅಭಿಮಾನಿಗಳು ಅವತ್ತು ನಾವೇನು ಇಲ್ಲಿ ಬಂದು ಅಪ್ಪ ಸರಿಯ ಮಲಾರ್ಪಣೆ ಮಾಡಿಸಿದೀವಿ ಅದು ಮುಗಿದ್ರು ನಾವು ತಿರುಗಿ ವಾಲ್ಮೀಕಿ ಸರ್ಕಲ್ ಹೋಗಿ ಅಲ್ಲಿ ನಾವು ಎಲ್ಲ ಜೊತೆಗೆ ಇದ್ದೀವಿ ಅಪ್ಪ ಅಭಿಮಾನಿಗಳು ಈಗ ಆ ಥರ ಅಪ್ಪ ಅಭಿಮಾನಿಗಳೇ ಮಾಡ್ತಿದಾರಂದ್ರೆ ಅವ್ರು ಬರ್ಬೇಕಾದ್ರೆ ನಾವು ಅಲ್ಲೇ ಹೋಗಿ ಬೇಕಾದ್ರೆ ಅದನ್ನ ಇಲ್ಲಿ ಒಳಗಡೆ ನಾವು ಕುತ್ಕೊಂಡಿದ್ದಿಲ್ಲ ಅವ್ರನ್ನ ಇಲ್ಲಿ ಓಡಿಸ್ತಿದ್ವಿ ಏನಂದ್ರೆ ಅವತ್ತು ನಾವು ಎಲ್ಲ ಸೇರ್ಕೊಂಡು ಒಬ್ಬ ಕಲಾವಿದರಿಗೆ ನಾವೇನ ಗೌರವ ಕೊಡ್ಬೇಕು ನಮ್ಮ ಊರವ್ರು ಅಂತಂದು ಹೇಳಿ ನಾವು ಇವತ್ತು ಅವ್ರನ್ನ ಊರೊಳಗೆ ಕರ್ಕೊಂಬಂದು ನಾವು ಆಡಿಯಲ್ಲ ಅಂತ ಎಲ್ಲ ಮಾಡಿದ್ವಿ ಯಾವನೊಬ್ಬ ಮಾಡಿರೋ ತಪ್ಪಿಗೆ ಇವತ್ತು ಹೊಸಪೇಟೆ ಅಭಿಮಾನಿಗಳು ಅಪ್ಪ ಅಭಿಮಾನಿಗಳು ರಾಜವಂಶದವ್ರು ಮಾಡ್ತಿದ್ದಾರೆ ಅದು ಮಾಡ್ತಿದ್ದಾರೆ ಅನ್ನೋ ತಪ್ಪು ಅವ್ನು ಸಿಗೋವರೆಗೂ ತಾಳ್ಮೆಯಿಂದ ಇರಿ ಅವ್ನು ಯಾರಂತ ಏನಾದರೂ ಕಾನೂನು ಪ್ರಕಾರ ಅವ್ನು ಏನು ಶಿಕ್ಷೆ ಆಗುತ್ತೆ ಅದು ಹಾಗೆ ಆಗುತ್ತೆ ಅಲ್ಲಿವರೆಗೂ ಯಾರು ಏನು ಈ ಊರು ಆ ಊರು ಅಂತಂದೇಳಿ ಅನ್ನೋದು ಬೇಡ ನಾವು ಡಿಸೈಡ್ ಮಾಡ್ಕೊಳಂಗಿದ್ರೆ ಕಾನೂನು ಯಾಕೆ ಇವೆಲ್ಲ ಎದಕ್ಕೆ ಬೇಕಾಳ ಅದಕ್ಕೋಸ್ಕರ ಕಾನೂನು ಇದೆ ಅದಕ್ಕೊಂದು ಅದು ಏನೇನು ಮಾಡಬೇಕು ಅದನ್ನೆಲ್ಲ ಇವತ್ತು ಅವನು ಏನು ಇದಕ್ಕೆ ಯಾರಿಂದ ಇದರಿಂದ ಯಾರಿದ್ದಾರೆ ಯಾರಿಲ್ಲ ಅಂತೇಳಿ ಆ ತನಿಖೆ ನಡೆಯಬಾರ್ದು ಸ್ವಲ್ಪ ಎಲ್ಲ ಕನ್ನಡ ಚಲನಚಿತ್ರ ನಟರ ಅಭಿಮಾನಿಗಳು ದಯವಿಟ್ಟು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ ನಾನು